हेलो फ्रेंड्स, वेलकम बैक टू चैनल। हेगिदीरा एल्लरू? एल्लरू चेन्नागिदीरा अंत अंदुकोंडिदीनि फ्रेंड्स। नानू अष्टे तुंबाने चेन्नागिदीनि। नन्न चानल्गे यारादरू सब्स्क्राइब माड्दे नोड्ता इद्दरे दयविट्टु सब्स्क्राइब माड्कोंडु नोडि अंत हेळ्ता इवत्तिन वीडियो स्टार्ट माड्ता इदीनि। फ्रेंड्स, इवत्तु नन्न हत्र इरुवंत ओंदु केलवोंदु 1 ग्राम गोल्ड ज्युवेलरीन नानु शेर माड्ता इदीनि। सो हागेने ज्युवेलरी बॉक्स बग्गे तुंबा सल केळिद्रि। सो ज्युवेलरी बॉक्स एल्लि तगोंड्रि तुंबा चेन्नागिदे अंतल्ल केळ्तिद्रि अल्वा फ्रेंड्स। ನಾನಿದನ್ನು ತೊಗೊಂಡಿದ್ದು ಮೀಶೋದಲ್ಲಿ। ಸೊ ಎರಡು ಬಾಕ್ಸ್ ಬರುತ್ತೆ, ರೇಟು ಕೂಡ ಕಡಿಮೆನೇ, ರೀಸನಬಲ್ ಇದೆ, ಚೆನ್ನಾಗಿದೆ ನೋಡಿ। ಈ ಥರ ಲಾಕಿಂಗ್ ಸಿಸ್ಟಮ್ ಎಲ್ಲನೂ ಇದೆ। ನಾವು ಗೋಲ್ಡು, ಕ್ಯಾಶು, ಹಾಗೆಯೇ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟ ಒಂದಷ್ಟು ವಸ್ತುಗಳನ್ನ ಎಲ್ಲ ನಾವು ಈ ರೀತಿ ಒಂದು ಬಾಕ್ಸಲ್ಲಿ ಇಟ್ಕೊಳ್ಳೋದ್ರಿಂದ ತುಂಬಾ ನೀಟಾಗಿ ನಾವು ಇದನ್ನು ಪ್ರೊಟೆಕ್ಟ್ ಮಾಡ್ಬೋದು ಒಂದು, ಹಾಗೆಯೇ ಈ ಥರದ್ರಲ್ಲಿ ಇಡೋದ್ರಿಂದ ತುಂಬ ಚೆನ್ನಾಗಿ ಇರುತ್ತೆ ಫ್ರೆಂಡ್ಸ್। ಹಾಗೆಯೇ ಇದು ನನ್ನ ಓಲೆಗಳ ಕಲೆಕ್ಷನ್ನು। ಸೊ ಓಲೆಗಳು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್। ಸೊ ಇದು ನೋಡ್ತಾ ಇದ್ದೀರಲ್ವಾ, ಇದು ಬಂದುಬಿಟ್ಟು ರೆಡ್ ಕಲರ್ ಸ್ಟೋನ್ ಇರೋವಂಥದ್ದು, ಪಿಕಾಕ್ ಡಿಸೈನಲ್ಲಿ, ಹಾಗೆಯೇ ಪರ್ಲ್ಸ್ ಎಲ್ಲ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ। ಸೊ ಪಿಕಾಕ್ ಡಿಸೈನಲ್ಲಿ ಬಂದಿರೋವಂಥದ್ದು ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು ಇದೊಂದು ಜ್ಯುವೆಲ್ರಿ। ನನಗೆ ಯಾವುದೇ ಜ್ಯುವೆಲ್ರಿ ಆಗಲಿ ಅದರಲ್ಲಿ ಪರ್ಲ್ಸ್ ಇತ್ತು ಅಂದರೆ ತುಂಬ ಇಷ್ಟ ಆಗುತ್ತೆ, ನನಗೆ ತುಂಬ ಇಷ್ಟನೇ ಆ ಥರದ್ದು। ಸೊ ಪರ್ಲ್ಸ್ ಜ್ಯುವೆಲರಿ ಜಾಸ್ತಿ ಇಷ್ಟಪಡ್ತೀನಿ। ಸೊ ಹಾಗೆಯೇ ಇಲ್ಲಿ ನೋಡ್ತಾ ಇದ್ದೀರ ಅಂತಂದರೆ ಇದರಲ್ಲಿ ನಿಮಗೆ ಸ್ಟೋನ್ಸು ಒಂಥರ ಪಿಂಕ್ ಕಲರ್ ಥರ ಕಾಣ್ತಾ ಇದೆ, ಬಟ್ ಅದು ಪಿಂಕ್ ಕಲರಲ್ಲ, ಒಂದು ರೀತಿ ರೆಡ್ ಸ್ಟೋನ್ಸ್ ಅಂತಲೇ ಹೇಳ್ಬೋದು। ಸೊ ರೆಡ್ ಸ್ಟೋ ಮತ್ತು ವೈಟ್ ಸ್ಟೋನ್ಸ್ ಬಂದಿದೆ, ಹಾಗೆಯೇ ನಮಗೆ ಪರ್ಲ್ಸಲ್ಲಿ ಬಂದಿದೆ। ಸೊ ಇದು ತುಂಬಾ ಚೆನ್ನಾಗಿದೆ, ಹಾಗೆಯೇ ಹಿಂದೆ ತಿರ್ಪ ಇರೋದು ಇದಕ್ಕೆ, ಹಾಗೆಯೇ ನೆಕ್ಸ್ಟು ಬಂದರೆ ಇನ್ನೊಂದು ಜ್ಯುವೆಲ್ಲರಿ। ಸೊ ಇದೆಲ್ಲ ಎಲ್ಲಿ ತೊಗೊಂಡೆ ನಾನು ಅನ್ನೋದನ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ। ಸೊ ನೆಕ್ಸ್ಟ್ ಬಂದರೆ ಇದು ಬೆಳ್ಳಿ ಮೋಡ ಜುಮ್ಕಿ। ಸೊ ಬೆಳ್ಳಿ ಮೋಡ ಜುಮ್ಕಿ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಫ್ರೆಂಡ್ಸ್, ಎಸ್ಪೆಷಲಿ ನನಗೆ ತುಂಬಾ ಇಷ್ಟ। ಇನ್ನೊಂದೇನಂತಂದರೆ ಬೆಳ್ಳಿ ಮೋಡ ಜುಮ್ಕಿ ಬಂದುಬಿಟ್ಟು ನನಗೆ ಗೋಲ್ಡಲ್ಲಿ ಅಷ್ಟು ಇಷ್ಟ ಆಗೋದಿಲ್ಲ, ಹಾಗಾಗಿ ಈ ರೀತಿ ತೊಗೊಂಡಿದ್ದು ನಾನು। ಸೊ 1 ಗ್ರಾಮ್ ಗೋಲ್ಡಲ್ಲಿ ತೊಗೊಂಡಿದ್ದು, ಇದು ಕೂಡ ದೊಡ್ಡದಾಗೇ ಇದೆ, ಹಾಗೆ ಇದಕ್ಕೆ ಮಾಟಿ ಕೂಡ ಬಂದಿದೆ ಪರ್ಲ್ಸಲ್ಲಿ। ಸೊ ಇದು ಕೂಡ ಪರ್ಲ್ ಜ್ಯುವೆಲ್ಲರಿ ಅಲ್ಲ, ಹಾಗಾಗಿ ನನಗೆ ಇಷ್ಟ ಪರ್ಸ್ನಲಿ। ಸೊ ಇದು ಮಾಟಿ ಕೂಡ ಬಂದಿದೆ, ಅದು 3 ಸ್ಟೆಪ್ ಮಾಟಿ ಬರುತ್ತೆ ನೋಡಿ, ಆ ಥರ ಒಂದು ಮಾಟಿ ಬಂದಿರೋದು ಇದಕ್ಕೆ, ಚೆನ್ನಾಗಿದೆ ಎರಡೂ। ನಾವು ದೊಡ್ಡ ದೊಡ್ಡ ಫಂಕ್ಷನ್ಗಳಿಗೆ ಹೋದಾಗ ಇದನ್ನು ಹಾಕ್ಕೊಂಡು ಹೋಗೋದಕ್ಕೆ ಚೆನ್ನಾಗಿ ಅನಿಸುತ್ತೆ। ನಾನು ಕೂಡ ರೀಸೆಂಟಾಗಿ ನಮ್ಮ ಆಫೀಸಲ್ಲಿ ದಸರಾ ಹಬ್ಬಕ್ಕೆ ನಾನು ಇದನ್ನು ವೇರ್ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು। ಹಾಗೆಯೇ ಇದರಲ್ಲಿ ಎರಡು ಸೈಜ್ ಬರುತ್ತೆ, ದೊಡ್ಡ ಸೈಜ್ ಒಂದಿದೆ, ಚಿಕ್ಕ ಸೈಜ್ ಒಂದಿದೆ, ಯಾವ್ದು ಬೇಕಾದರೂ ಕೇಳಿ ನೀವು ತೊಗೊಳ್ಬೋದು ನೋಡಿ। ಮಾಟಿ ಹೇಳಿದ್ನಲ್ಲ, ಇದೆ 3 ಸ್ಟೆಪ್ ಮಾಟಿ ಇರೋದು, ಪರ್ಲ್ಸ್ ಬಂದಿರೋದು ಇದು। ಸೊ ಇದನ್ನು ಯಾವುದ್ರ ಜೊತೆಗೆ ಬೇಕಾದ್ರೂ ನಾವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಹಾಕ್ಕೊಬೋದು। ಸೊ ಇದಕ್ಕೆ ಒಂದು ಡಾಲರ್ ಹಾಕಿ, ಹಿಂದೆ ಒಂದು ಸ್ವಲ್ಪ ಚೈನ್ ಥರ ಇತ್ತು ಅಂದರೆ ಹಾಕಿಬಿಟ್ಟು ನಾವು ನೆಕ್ಲೆಸ್ ಆಗಿ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು। ಸೊ ಹೇಗಾದರೂ ಸರಿ ನಮ್ಮ ಒಂದು ಕ್ರಿಯೇಟಿವಿಟಿನ ನಾವು ಬಳಸ್ಕೊಂಡು ನಾವು ಇದನ್ನು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ। ಇವಾಗ ಇದಕ್ಕೆ ನಾನು ಹಾಕಿ ನೋಡ್ತೀನಿ, ಇದು ಮುತ್ತಿಂದು ಈ ಒಂದು ಮಾಟಿ ಹಾಕಿದ ತಕ್ಷಣ ಇದು ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ, ಸ್ಯಾರೀಸ್ ಮೇಲಂತೂ ತುಂಬ ಚೆನ್ನಾಗಿ ಕಾಣುತ್ತೆ। ಸೊ ಇವಾಗ ನೋಡಿ ಇದಕ್ಕೆ ನಾನು ಇದನ್ನು ಅಟ್ಯಾಚ್ ಮಾಡ್ತೀನಿ, ಹಾಗೆಯೇ ಇದು ಫ್ಲೆಕ್ಸಿಬಲ್ ಇದೆ, ಸೊ ಯಾವ ಥರ ಬೇಕಂದರೆ ಆ ಕಡೆ ತಿರುಗತ್ತೆ। ಸೊ ದೊಡ್ಡ 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 ಗ್ರ್ಯಾಂಡ್ ಫಂಕ್ಷನ್ಸ್ಗೆ, ಸೊ ಗ್ರ್ಯಾಂಡ್ ಸ್ಯಾರೀಸ್ ಎಲ್ಲ ಉಟ್ಟಾಗ, ಸೊ ಗ್ರ್ಯಾಂಡಾಗಿ ರೆಡಿ ಆದಾಗ ಇದನ್ನು ಹಾಕ್ಕೊಂಡ್ರೆ ತುಂಬಾ ಒಳ್ಳೆ ಲುಕ್ ಕೊಡುತ್ತೆ। ಸೊ ನೋಡಿ ಈ ಥರ ಬರುತ್ತೆ, ಸೊ ಚೆನ್ನಾಗಿದೆ ಅಲ್ವಾ। ಸೊ ನೋಡಿ ಈ ಥರ ಬರುತ್ತೆ, ಸೊ ಕೆಳಗಡೆ ಒಂದು ಗೆಜ್ಜೆ ಥರ ಇದ್ದಿದ್ರೆ ಅಂತೂ ಇದು ಚೆನ್ನಾಗಿರ್ತಾ ಇತ್ತು। ಸೊ ನೋಡಿ ಇವಾಗ ಇದು ಕೂಡ ಒಂದು ಚೆನ್ನಾಗಿ ಕಾಣ್ತಾ ಇದೆ। ಸೊ ನನಗೆ ಈ ಥರ ಪರ್ಲ್ಸ್ ಜ್ಯುವೆಲರಿ ಎಲ್ಲನೂ ನಾನು ಜಾಸ್ತಿ ಕಲೆಕ್ಷನ್ನ ಇಟ್ಕೊಳ್ತೀನಿ, ಇದಕ್ಕಿಂತ ಮುಂಚೆ ಇನ್ನೂ ಜಾಸ್ತಿ ಪರ್ಲ್ಸ್ ಎಲ್ಲನೂ ಇತ್ತು ಜ್ಯುವೆಲ್ರಿ। ಸೊ ಅದೆಲ್ಲನೂ ನಾನು ಇಟ್ಕೊಂಡಿಲ್ಲ ನನ್ನ ಹತ್ರ ಈಗ, ಸೊ ಊರಿಗೆ ಹೋದಾಗೆಲ್ಲ ಕೊಟ್ಬಿಟ್ಟೆ।
ಸೊ ಸದ್ಯಕ್ಕೆ ನಾನು ಇವಾಗ ಇಷ್ಟೇ ಕಲೆಕ್ಷನ್ಸ್ನ ಇಟ್ಕೊಂಡಿದ್ದೀನಿ. ಸೊ ಇನ್ನೂ ತುಂಬ ನನ್ನ ಹತ್ರ ಜ್ಯುವೆಲ್ಲರೀಸ್ ಎಲ್ಲನೂ ಇತ್ತು. ಸೊ ಎಲ್ಲದನ್ನು ಆಲ್ಮೋಸ್ಟ್ ನಾನು ತೆಗೆದಿದ್ದೀನಿ ಒಂದಷ್ಟು. ಸೊ ಇದನ್ನು ನಾವು ಸಿಂಗಲ್ ಆಗಿ ಕೂಡ ಯೂಸ್ ಮಾಡ್ಕೊಬೋದು. ಇದು ಸಿಂಗಲ್ ಜ್ಯುವೆಲ್ಲರಿ. ಸೊ ಸಿಂಗಲ್ ಆಗಿ ನಾವು ಇದನ್ನು ಯೂಸ್ ಮಾಡ್ಕೊಬೋದು. ಹಾಗೆಯೇ ನಾವು ಇದನ್ನು ಯಾವ ಥರ ಬೇಕಾದರೂ ನಾವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಕಾಣುತ್ತೆ. ಜುಮ್ಕಿ ಕೂಡ ಅಷ್ಟೇ. ಸೊ ಜುಮ್ಕಿ ನೀವು ಬೇರೆ ಓಲೆಗೆ ಜೊತೆ ಕೂಡ ಮ್ಯಾಚ್ ಮಾಡ್ತೀರಾ ಅಂದರೆ ಮಾಡ್ಕೋಬೋದು. ಸಿಂಗಲ್ ಓಲೆ ಜುಮ್ಕಿನ ನೀವು ಮ್ಯಾಚ್ ಮಾಡಿ ಹಾಕ್ಕೋಬೋದು. ಸೊ ಸದ್ಯಕ್ಕೆ ಇದನ್ನು ಅದ್ರ ಪ್ಲೇಸ್ಗೆ ಇಟ್ಬಿಡ್ತೀನಿ. ಫ್ರೆಂಡ್ಸ್, ನಿಮಗೆ ಯಾವ ಥರ ಜ್ಯುವೆಲ್ರೀಸ್ ಇಷ್ಟ ಆಗುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ನಾರ್ಮಲ್ಲಾಗಿ ಮಿಡಲ್ ಕ್ಲಾಸ್ ಅವ್ರಿಗೆ ಎಲ್ಲನೂ ಎಲ್ಲ ಜ್ಯುವೆಲರಿ ಅಂದರೆ ಗೋಲ್ಡಲ್ಲೇ ತೊಗೋಬೇಕು ಅಂತ ತುಂಬ ಆಸೆ ಇರುತ್ತೆ. ಬಟ್ ಅಷ್ಟೊಂದೆಲ್ಲ ದುಡ್ಡನ್ನು ಇನ್ವೆಸ್ಟ್ ಮಾಡಿ ನಮಗೆ ತೊಗೊಳ್ಳೋದಕ್ಕಾಗೋದಿಲ್ಲ. ನಮಗೆ ಆ ಟೈಮಲ್ಲಿ ಏನು ಮಾಡೋದು, ಈ ಥರದ್ದೆಲ್ಲ ತೊಗೊಂಡು ನಾವು ಆಸೆನ ಪೂರೈಸ್ಕೊಳ್ತೀವಿ. ಇವಾಗಂತೂ ಮ್ಯಾಟ್ ಫಿನಿಷಿಂಗ್ ಇರೋಂಥ ಜ್ಯುವೆಲರಿ, 1 ಗ್ರಾಮ್ ಗೋಲ್ಡ್ ಜ್ಯುವೆಲರಿಲೇ ಗೋಲ್ಡ್ ತಲೆ ಮೇಲೆ ಹೊಡೆದಂಗೆ ನಮಗೆ ಜ್ಯುವೆಲರೀಸು ಸಿಗುತ್ತೆ. ಸೊ ನೋಡಿ, ಇದ್ರದ್ದು ನೆಕ್ಲೆಸ್ ಸೆಟ್ ಇಲ್ಲ, ನೆಕ್ಲೆಸ್ ಸೆಟ್ಟು ನಾನು ಕೊಟ್ಬಿಟ್ಟಿದ್ದೀನಿ. ಸದ್ಯಕ್ಕೆ ಇದೊಂದು ಸೆಟ್ ಸಾರಿ ಫ್ರೆಂಡ್ಸ್, ಇಯರಿಂಗ್ ಸೆಟ್ ಮಾತ್ರ ಇಟ್ಕೊಂಡಿರೋದು. ಸೊ ಇದು ದೇವರಿಗೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕೋದಕ್ಕೆ ಅಂದ್ಬಿಟ್ಟು ಇಟ್ಟಿದ್ದೀನಿ ದೇವರಿಗೆ ಅಂತಲೇ. ಸೊ ಇದು ಬಂದುಬಿಟ್ಟು ವೈಟ್ ಸ್ಟೋನ್ ಇರೋವಂಥದ್ದು, ಓಲೆ ಜುಮ್ಕಿ ಥರ ಬಂದಿದೆ, ಪ್ಯೂರ್ ವೈಟ್ ಸ್ಟೋನ್ ಇದು. ಇದು ಕೂಡ ಅಷ್ಟೇ ಚೆನ್ನಾಗಿದೆ. ಇದನ್ನು ಕೂಡ ನಾವು ಮಿಕ್ಸ್ ಮಾಡಿ ಹಾಕ್ಕೋಬೋದು, ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗಿ ಕೂಡ ನಾವು ಇದನ್ನು ಹಾಕ್ಕೊಬೋದು. ಇದು ಕೂಡ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಹಾಗೆಯೇ ನೆಕ್ಸ್ಟ್ ನನ್ನ ಹತ್ರ ಇರೋವಂಥ ಇಯರಿಂಗ್ಸ್ ಎಲ್ಲನೂ ಇಷ್ಟು. ಹಾಗೆಯೇ ಇದು ಬಂದುಬಿಟ್ಟು ನೆಕ್ಲೆಸ್ ಸೆಟ್ಟು. ಸೊ ಇದು ಮೊನ್ನೆ ಕೂಡ ನಾನು ನಿಮಗೆ ಶೇರ್ ಮಾಡಿದ್ನಲ್ವ, ರೀಸೆಂಟಾಗಿ ಶೇರ್ ಮಾಡಿದ್ದೆ. ಸೊ ಇದು ಈ ರೀತಿ ಬರುತ್ತೆ. ಸೊ ಇದು ಒಂದೇ ಒಂದು ಮಹಾಲಕ್ಷ್ಮಿ ಡಾಲರ್ ಇದೆ ಇದರಲ್ಲಿ, ಹಾಗೆಯೇ ಸೈಡಲ್ಲಿ ಚೈನ್ ಇದೆ. ಈ ಡಾಲರಲ್ಲಿ ವೈಟ್ ಸ್ಟೋನ್ಸ್ ಇದೆ, ಹಾಗೆಯೇ ಗೋಲ್ಡ್ ಬೀಡ್ಸ್ ಇದೆ, ಮತ್ತು ಸೈಡಲ್ಲೆಲ್ಲನೂ ಒಂದು ರೀತಿ ಕೆಂಪದು ಹರಳುಗಳ ಥರ ಬಂದಿದೆ, ಅದು ಚೆನ್ನಾಗಿದೆ. ಮತ್ತು ಇದು ಮಾಂಗಲ್ ಚೈನ್ ಬರುತ್ತೆ ನೋಡಿ, ಆ ಥರ ಒಂದು ಚೈನ್ನ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಡಾಲರ್ ತೆಗೆದುಬಿಟ್ಟು ಬೇಕಿದ್ರೆ ಇದನ್ನು ನಾವು ಮಾಂಗಲ್ ಚೈನ್ ಆಗಿ ಕೂಡ ಯೂಸ್ ಮಾಡ್ಬೋದು. ಡಾಲರ್ ಫೇಕು ಅಂದರೆ ಡಾಲರ್ ಕೂಡ ಹಾಕ್ಕೊಂಡು ಇದನ್ನು ನಾವು ಯೂಸ್ ಮಾಡ್ಬೋದು. ಸೊ ನೋಡಿ, ಈ ಥರ ಇದೆ ಡಾಲರು. ಇದನ್ನು ರಿಮೂವ್ ಮಾಡ್ಕೋಬೋದು ನಾವು ಬೇಕಿದ್ರೆ. ಸೊ ರಿಮೂವ್ ಮಾಡಿ ಯೂಸ್ ಮಾಡ್ಕೊಬೋದು. ಸೊ ಇಷ್ಟು ಉದ್ದ ಬರುತ್ತೆ ನೋಡಿ. ಇದು ಮೊನ್ನೆ ಕೂಡ ನಾನು ಶೇರ್ ಮಾಡಿದಾಗ ಹೇಳಿದ್ದೆ. ಸೊ ಹಾಕ್ಕೊಂಡು ಕೂಡ ನಿಮಗೆ ಶೇರ್ ಮಾಡಿದ್ದೆ. ಸೊ ಇದು ಬಂದುಬಿಟ್ಟು ಎಗೇನ್ ಲಕ್ಷ್ಮಿ ಡಾಲರ್ ಇರೋವಂಥದ್ದು. ಮತ್ತು ಆ ಕಡೆ ಈ ಕಡೆ ನಮಗೆ ಈ ನವಿಲ್ದು ಒಂದು ಡಿಸೈನ್ ಕೊಟ್ಟಿದ್ದಾರೆ. ಇದರಲ್ಲಿ ಕೂಡ ಪರ್ಲ್ ಇದೆ ನೋಡಿ. ಸೊ ಇದರಲ್ಲಿ ಕೂಡ ನಮಗೆ ಪರ್ಲ್ಸ್ ಡಿಸೈನ್ ಬಂದಿದೆ. ಸೊ ಇವಾಗ ಮತ್ತು ಇದಕ್ಕೆ ಫಿನಿಷಿಂಗ್ ನೋಡಿ, ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಚೈನಲ್ಲಿ ಹಾಗೆ ಥ್ರೆಡ್ ಕೊಟ್ಟಿದ್ದಾರೆ ಲಾಸ್ಟಲ್ಲಿ. ಮತ್ತು ಚೈನ್ ಕೂಡ ಅಷ್ಟೇ, ತುಂಬಾ ಚೆನ್ನಾಗಿದೆ. ಒಂದು ಗ್ರ್ಯಾಂಡ್ ಲುಕ್ಕೆ ಕೊಡುತ್ತೆ ಸ್ಯಾರೀಸ್ ಮೇಲೆಲ್ಲನೂ, ಇದು ಚೆನ್ನಾಗಿ ಅನಿಸುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಎರಡು ಚೈನ್ ಅಷ್ಟೇ ಇವಾಗ ನನ್ನ ಹತ್ರ ಇಟ್ಕೊಂಡಿರೋದು ನಾನು. ಸೊ ನಾನು ತುಂಬ ಒಂದು ಕಲೆಕ್ಷನ್ಸ್ನ ಇಟ್ಕೊಂಡಿದ್ದೆ ಮುಂಚೆ ಎಲ್ಲನು, 2 ನೆಕ್ಲೆಸ್ಸೆಟ್ಟು, 3 ನೆಕ್ಲೆಸ್ಸೆಟ್ ಎಲ್ಲನೂ. ಸೊ ಅದ್ರ ಜೊತೆಗೆ ಇದು ಒಂದು ಮೀನ್ ಇನ್ ಡಾಲರು, ಮೀನ್ ಇರೋವಂಥದ್ದೊಂದು ಡಾಲರ್ ಇಟ್ಕೊಂಡಿದ್ದೀನಿ. ಹಾಗೆ ಚೈನು. ಸೊ ಮೀನು ಕೂಡ ತುಂಬ ಫ್ಲೆಕ್ಸಿಬಲ್ ಇದೆ ಇದರಲ್ಲಿ ನೋಡಿ. ಸೊ ಅದು ಫ್ಲೆಕ್ಸಿಬಲ್ ಇರೋದ್ರಿಂದ ಯಾರಾದರೂ ನೋಡಿದ್ರೆ ಇದಕ್ಕೆ, ಸೊ ಹಾಗಾಗಿ ಸಡನ್ನಾಗಿ ಇದನ್ನು ಯಾರಾದರೂ ನೋಡಿದಾಗ ಇದು ಗೋಲ್ಡ್ ಅಂತಲೇ ಅನ್ಕೋತಾರೆ. ನಾನು ಇದನ್ನೆಲ್ಲ ಯಾವಾಗಲೇ ಹಾಕ್ಕೊಂಡಾಗ ಕೂಡ ಎಲ್ಲರೂ ಇದನ್ನು ಅದೇ ಥರನೇ ಹೇಳ್ತಾಯಿದ್ರು, ಗೋಲ್ಡಲ್ಲಿ ತುಂಬ ಚೆನ್ನಾಗಿದೆ ಗೋಲ್ಡ್, ಇದು ಎಷ್ಟು ಕೊಟ್ಟೆ, ಎಷ್ಟು ಗ್ರಾಮ್ ಇದೆ ಅಂತಲೂ ಕೇಳ್ತಾಯಿದ್ರು. ಬಟ್ ಇದು ಗೋಲ್ಡ್ ಅಲ್ಲ, ಇದು ಕೂಡ 1 ಗ್ರಾಮ್ ಗೋಲ್ಡಲ್ಲಿ ತೊಗೊಂಡಿದ್ದು. ಓಕೆ ಫ್ರೆಂಡ್ಸ್, ಇದಿಷ್ಟು ಕಲೆಕ್ಷನ್ಸು. ನಿಮಗೆ ಇದರಲ್ಲಿ ಯಾವ ಕಲೆಕ್ಷನ್ ಇಷ್ಟ ಆಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ. ಇದೆಲ್ಲ ಜ್ಯುವೆಲರಿನ ನಾನು ತೊಗೊಂಡಿದ್ದು ಬಂದುಬಿಟ್ಟು ಪಾವನಿ ಅವ್ರ ಕಡೆಯಿಂದ. ಸೊ ಪಾವನಿ ಜ್ಯುವೆಲ್ರಿ ಆ್ಯಂಡ್ ಫ್ಯಾಷನ್ ಅವ್ರ ಕಡೆಯಿಂದ.
ಸೊ ಅವ್ರ ಹತ್ರ ತುಂಬಾ ಕಲೆಕ್ಷನ್ಸ್ ಇದೆ ಪಾವನಿಯವ್ರ ಹತ್ರ. ನೀವು ಸ್ಯಾರೀಸ್ ಆಗಿರ್ಬೋದು, ಡ್ರೆಸ್ಸಸ್ ಆಗಿರ್ಬೋದು, ಹಾಗೆಯೇ ಈ ರೀತಿ 1 ಗ್ರಾಮ್ ಗೋಲ್ಡ್ ಜ್ಯುವೆಲರಿ ಆಗಿರ್ಬೋದು, ಹಾಗೆಯೇ ಮ್ಯಾಟ್ ಫಿನಿಶ್ ಇರೋಂಥ ಜ್ಯುವೆಲ್ರಿ ಎಲ್ಲನೂ ಅಷ್ಟೇ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ ಪಾವನಿಯವ್ರ ಹತ್ರ, ಪಾವನಿ ಜ್ಯುವೆಲ್ಸ್ ಆ್ಯಂಡ್ ಫ್ಯಾಷನ್ ಅವ್ರ ಹತ್ರ. ಹಾಗೆಯೇ ಇದು ನೋಡ್ತಾ ಇದ್ದರೆ, ಇದು ನಾನು ಲೋಕಲ್ ಸ್ಟೋರಲ್ಲೇ ತೊಗೊಂಡಿದ್ದು, ಇದು ಒಂದು 4-5 ವರ್ಷ ಆಗಿರ್ಬೋದೇನೋ ತೊಗೊಂಡು, ಇವಾಗ್ಲೂ ಚೆನ್ನಾಗೇ ಇದೆ. ಬ್ಯಾಂಗಲ್ಸು ನಾನು ಜಾಸ್ತಿ ಇದನ್ನು ಯೂಸ್ ಮಾಡೋದಿಲ್ಲ, ಎಲ್ಲಾದರೂ ಮದುವೆಗಳಿಗೆ ಹೋದಾಗ ಮಾತ್ರ ನಾನು ಇದನ್ನು ಒಂದೊಂದು ಹಾಕ್ಕೊಂಡು ಹೋಗಿರ್ತೀನಿ ಅಷ್ಟೇನೆ, ಬಟ್ ರೆಗ್ಯುಲರಾಗಿ ಏನು ಯೂಸ್ ಮಾಡೋದಿಲ್ಲ ಇದನ್ನು. ಹಾಗಾಗಿ ಇಷ್ಟು ವರ್ಷ ಇದು ಬಾಳಿಕೆ ಬಂದಿದೆ, ಬಟ್ ಕಪ್ಪೇನೂ ಆಗಿಲ್ಲ. ಯಾವಾಗಲಾದರೂ ರೇರಾಗಿ ಯೂಸ್ ಮಾಡ್ತೀನಲ್ವಾ, ಸೊ ಹಂಗಾಗಿ ಇಷ್ಟು ದಿನ ಬಾಳಿಕೆ ಬಂದಿದೆ. ಇದು ಚೆನ್ನಾಗಿದೆ. ಸೊ ಇದರಲ್ಲಿ ನಿಮಗೆ ಯಾವುದೇ ಜ್ಯುವೆಲ್ಲರಿ ಇಷ್ಟ ಆಯಿತು ಅಂದರೆ ಕೂಡ, ಮತ್ತು ಸ್ಯಾರೀಸ್ ಅಷ್ಟೇ, ಒಳ್ಳೊಳ್ಳೆ ಸ್ಯಾರೀಸ್ ಕಲೆಕ್ಷನ್ಸ್ ಇದೆ ಅವ್ರ ಹತ್ರ, ನೀವು ಚೆಕ್ ಮಾಡ್ಕೋಬೋದು. ಹಾಗೆಯೇ ನಿಮಗೇನಾದರೂ ಇದರಲ್ಲಿ ಇಷ್ಟ ಆಯಿತು ಅಂತಂದರೆ, ಆ್ಯಕ್ಚುಲಿ ಇದೇನು ಸ್ಪಾನ್ಸರ್ಡ್ ವಿಡಿಯೋ ಏನಲ್ಲ, ಜಸ್ಟ್ ನಾನು ನನ್ನ ಹತ್ರ ಇರೋ ಕಲೆಕ್ಷನ್ಸ್ನ ಶೇರ್ ಮಾಡ್ತಿದ್ದೆ ಅಷ್ಟೇನೆ, ಬಟ್ ಅವ್ರ ಹತ್ರ ತೊಗೊಂಡಿದ್ನಲ್ಲ ಅಂತ ಹೇಳಿಬಿಟ್ಟು, ಸೊ ಅವ್ರ ಬಗ್ಗೆ ನಾನು ಡೀಟೇಲ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ನಿಮಗೂ ಕೂಡ ಇಷ್ಟ ಆಯಿತು ಅಂತಂದರೆ ನೀವು ಕೂಡ ತೊಗೋಬೋದಲ್ವಾ. ಸೊ ನಾವು ಒಳ್ಳೊಳ್ಳೆ ಜ್ಯುವೆಲರಿಗೆ ವೆಯ್ಟ್ ಮಾಡ್ತಾ ಇರ್ತೀವಿ, ಸೊ ಅದೆಲ್ಲಿ ಸಿಗುತ್ತೆ ಅಂತ ಸರಿಯಾಗಿ ಗೊತ್ತಿರೋದಿಲ್ಲ. ಸೊ ಒಳ್ಳೆ ಕಡೆ ಸಿಕ್ಕಿದಾಗ ತೊಗೊಂಡಾಗ ನಮಗೂ ಕೂಡ ಖುಷಿ ಆಗುತ್ತೆ. ಆಲ್ರೆಡಿ ನೀವು ಅವ್ರ ಹತ್ರ ತುಂಬ ಜನ ಪರ್ಚೇಸ್ ಮಾಡ್ತಾ ಇದ್ದೀರಾ, ಸೊ ಇನ್ನೂ ಯಾರಾದರೂ ಮಾಡಿಲ್ಲ ಈ ಥರದ್ದೊಂದು ಜ್ಯುವೆಲರಿನ ವೆಯ್ಟ್ ಮಾಡ್ತಾ ಇದ್ರಿ ತೊಗೋಬೇಕು ಅಂತ ಅನ್ನೋರು ಇಮಿಡಿಯೇಟಾಗಿ ನೀವು ತೊಗೋಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರದ್ದು ವಾಟ್ಸಪ್ ಗ್ರೂಪ್ ಲಿಂಕ್ ಎಲ್ಲನೂ ಹಾಕಿರ್ತೀನಿ, ನೀವು ಕೂಡ ಜಾಯ್ನ್ ಆಗಿ ಅವರ ಜೊತೆ ಮಾತಾಡ್ಬೋದು. ಸೊ ಹಾಗೆಯೇ ಏನಾದರೂ ಜ್ಯುವೆಲರಿ ಬೇಕಂದರೆ ಆರ್ಡ್ರ್ ಮಾಡ್ಬೋದು, ಮತ್ತು ಕ್ಯಾಶ್ ಆನ್ ಡೆಲಿವರಿ ಇಲ್ಲ, ಏನಿದ್ರೂ ಆನ್ಲೈನ್ ಪೇಮೆಂಟ್ ಅಷ್ಟೇನೆ. ಸೊ ಹಾಗಾಗಿ ನೀವೇನಾದರೂ ಕ್ಯಾಶ್ ಆನ್ ಡೆಲಿವರಿ ಅಂತ ಆಪ್ಷನ್ ಇತ್ತು ಅಂದರೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ, ಎಲ್ಲ ಆನ್ಲೈನ್ ಪೇಮೆಂಟೇ. ಸೊ ಅವರು ನಿಮಗೆ ಯಾವುದೇ ಜ್ಯುವೆಲರಿನ ಸೆಲೆಕ್ಟ್ ಮಾಡ್ತಿರೋ, ಸೊ ಅದೆಲ್ಲದನ್ನು ನಿಮ್ಮ ಮನೆಗೇ ತಲುಪಿಸ್ಕೊಡ್ತಾರೆ. ಸೊ ಒಂದು ಟ್ರಸ್ಟೆಡ್ ಅಂತಲೇ ಹೇಳ್ಬೋದು. ಸೊ ಯಾರನ್ನಾದರೂ ನೀವು ಟ್ರಸ್ಟ್ ಮಾಡ್ತಾ ಇಲ್ಲ ಇದಕ್ಕೆ ಮುಂಚೆ ಅಂತಂದರೆ, ನೀವು ಇಲ್ಲಿ ಟ್ರಸ್ಟ್ ಮಾಡಿ ನೀವು ತೊಗೋಬೋದು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ವಿಡಿಯೋ. ಇವತ್ತು ನನ್ನ ಹತ್ರ ಜಸ್ಟ್ ಒಂದು ಕಲೆಕ್ಷನ್ಸ್ ಏನಿದೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು, ಇದರಲ್ಲಿ ಏನಾದರೂ ನೀವು ತೊಗೋಬೇಕು ಅಂತಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಶೇರ್ ಮಾಡಿರ್ತೀನಿ, ನೀವು ಕೂಡ ಪಾವನಿ ಅವ್ರ ಹತ್ರ, ಪಾವನಿ ಜ್ಯುವೆಲ್ಸ್ ಆ್ಯಂಡ್ ಫ್ಯಾಷನ್ ಅವ್ರ ಕಡೆಯಿಂದ ತೊಗೊಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ, ಮತ್ತು ಬಾಕ್ಸ್ದ ಲಿಂಕು ಕೂಡ ಹಾಕಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಸೊ ಬಾಕ್ಸ್ ಏನಾದರೂ ತೊಗೊಳ್ಳೋ ಪ್ಲ್ಯಾನ್ ಇತ್ತು ಅಂತಂದರೆ ಬಾಕ್ಸನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಸೊ ಲಿಂಕ್ ಎಲ್ಲನೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ತೊಗೊಳ್ಳಿ ನೀವು ಕೂಡ. ಸೊ ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ.